ಸೆಟಲ್ಮೆಂಟ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅಲ್ಲ ಅವರ ವಂಶದವರು ಯಾರ ಕೈಲೂ ಆಗಲ್ಲ ನಾನು ಸೆಟಲ್ಮೆಂಟ್ ಮಾಡೋದಕ್ಕೆ ರಾಜಕಾರಣ ತಿರ್ತಾರಿತ ಸೈಕಲ್ ಚಕ್ರತರ ಅವರು ಜೈಲಲ್ಲಿ ಇದ್ದರು ಹೌದಲ್ಲ ನಾನು ಡಿ ಸಿ ಎಂ ಆಗಿದ್ದೆ ಇದಕ್ಕೇನು ಹೇಳ್ತಾರೆ ಅವರು ಈಗ ಬೇಲಲ್ಲಿದ್ದಾರೆ ನಾಳೆ ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ ಮತ್ತೆ ಜೈಲಿಗೆ ಹೋಗಲಿ ಅಂತ ನಾನು ಅಪೇಕ್ಷೆ ಪಡೋನಲ್ಲ ಈ ಸೆಟಲ್ಮೆಂಟು ಇಂಥ ಪದಗಳೆಲ್ಲ ಗೂಂಡಾಗಳು ಬಳಸೋಂಥ ಪದಗಳು ನನಗಂಥ ಪದ ಬಳಸೋಕ್ಕೆ ಬರಲ್ಲ ಅಂತ ಹೇಳಲ್ಲ ನಾನು ಎಲ್ಲಿ ವಿಚಾರ ಬಂತು ಕೆಂಪು ಕೋಟೆ ಮೇಲೆ ಇವತ್ತಿಲ್ಲ ನಾಳೆ ಯಾವತ್ತೋ ಒಂದು ಸಮಯ ಕೇಸರಿ ಧ್ವಜ ಹಾರಿಸೋಂಥ ದಿನ ಬರುತ್ತೆ ಈ ತ್ರಿವರ್ಣ ಧ್ವಜಕ್ಕೆ ನಾವು ಪೂರ್ಣ ಗೌರವ ಕೊಡ್ತೇವೆ ನಮಸ್ಕಾರ ಮಾಡ್ತೇವೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತೇವೆ ಯಾವುದೋ ಒಂದು ಕಾಲದಲ್ಲಿ ಕೆಂಪು ಕೋಟೆ ಮೇಲೆ ಕೇಸರಿ ಧ್ವಜ ಹಾರಿಸಂಥ ಸ್ಥಿತಿ ಬರುತ್ತೆ ಭಗವಧ್ವಜ ಇದನ್ನು ನಾವು ಸಹ ಪ್ರಸ್ತಾಪ ಮಾಡಿದ್ದು ಆ ಸಂದರ್ಭದಲ್ಲಿ ಈ ರೀತಿ ಭಗವಧ್ವಜ ಹಾರಿಸೋರು ಹಾರಿಸ್ತೀನಿ ಅಂತ ಹೇಳಿದ್ರಲ್ಲ ರಾಷ್ಟ್ರದ್ರೋಹಿ ಅಂದರು ನನಗೂ ಸಿಟ್ಟು ಬಂತು ರಾಷ್ಟ್ರದ್ರೋಹಿ ಇನ್ನೇನು ರಾಷ್ಟ್ರದ್ರೋಹಿ ಇನ್ನೂ ಕೆಲವು ಪದಗಳೆಲ್ಲ ಬಳಸಿದೆ ನಾನು ಇಲ್ಲ ಅಂದಿಲ್ಲ ನಾನು ಯಾವುದೇ ದೊಡ್ಡವರಿಗೆ ಹಿರಿಯರಿಗೆ ಗೌರವ ಕೊಡದೇ ಇರೋದು ನಾನು ಜಗಜೀವಮ್ಮ ಅಂದಲಿಲ್ಲ ಅಲ್ಲೇ ಹೇಳಿದೆ ನಾನು ನಿನ್ನ ತಂದೆ ತಪ್ಪ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಸರಿ ಇಲ್ಲ ಅಂತ ಅಲ್ಲೇ ಹೇಳಿದ್ದೆ ನಾನು ಆದರೆ ಅವರು ಇವ್ರಿಗೆ ಇವತ್ತು ಸೆಟಲ್ಮೆಂಟ್ ಮಾಡ್ತಾರೆ ಅಂತಂದರೆ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ 1 ಕೋಟಿ ಸದಸ್ಯರ ಶಕ್ತಿ ಇರೋಂಥ ಸಂಘಟನೆ ಒಬ್ಬ ನಮ್ಮ ಕಾರ್ಯಕರ್ತರ ಜೊತೆ ಸೆಟಲ್ಮೆಂಟ್ ಮಾಡೋಕ್ಕೆ ಬರಲಿ ನೋಡೋಣ ಯಾವತ್ತು ನೀ ಜೈಲಿಗೆ ಹೋಗ್ತೀಯೋ ಗೊತ್ತಿಲ್ಲ ನಾನು ಆಗಲೇ ಡಿ ಸಿ ಎಂ ಆಗಿದ್ದವನು ನೀನು ನಿನ್ನೆ ಮೊನ್ನೆ ಡಿ ಸಿ ಎಂ ಆಗ್ತಾ ಇರೋದು ಮತ್ತು ನಿನ್ನ ಡಿ ಸಿ ಎಂ ಆಗಿದ್ದು ಈಗಾಗಲೇ 3 ಜನ ಕಾಂಪಿಟೇಟರ್ಸ್ ಬರೋಕ್ಕೆ ಶುರು ಮಾಡಿದ್ದಾರೆ ಅದಕ್ಕೋಸ್ಕರ ಹೇಳಿದೆ ರಾಜಕಾರಣದಲ್ಲಿ ಯಾವುದೋ ಸ್ಥಾನಮಾನ ಒಂದೇ ಥರ ನಿಂತು ನೀರಲ್ಲ ತಿರುಗ್ತಾ ಇರುತ್ತೆ ಜೈಲಿಂದ ಮೊನ್ನೆ ಬಂದು ಅದು ನೀ ಏನು ಬರ್ತಾ ಬರ್ತಾ ಏನು ಪಾಕಿಸ್ತಾನದಲ್ಲಿ ಯುದ್ಧದಲ್ಲಿ ಗೆದ್ಕೊಂಡು ಬಂದೀನಿ ನನಗೆ ನಿಮ್ಮ ಸ್ನೇಹಿತರುಗಳೆಲ್ಲ ಮೆರವಣಿಗೆ ಮಾಡ್ಕೊಂಡು ಬರ್ತಿದ್ದಿರಲ್ಲ ನಿಮಗೆ ನಾಚಿಕೆ ಆಗಲಿಲ್ವಾ ಜೈಲಿಂದ ಬರ್ತಾ ಮೆರವಣಿಗೆ ಮಾಡ್ಕೊಂಡು ಬರೋಕ್ಕೆ ಏನು ಸಾಧನೆ ಮಾಡಿದ್ರಿ ಏನು ಗೆದ್ದಿದ್ರಿ ಯುದ್ಧ ಗೆದ್ದಿದ್ರಾ ನನಗೂ ಸೆಟಲ್ಮೆಂಟ್ ಮಾಡೋಕ್ಕೆ ಬರುತ್ತೆ ಅನ್ನೋಂಥ ಪದ ಹೇಳಕ್ಕೆ ಬರುತ್ತೆ ಸೆಟಲ್ಮೆಂಟು ಮಾಡಬಲ್ಲೆ ನಾನು ಆದರೆ ಸೆಟಲ್ಮೆಂಟ್ ಮಾಡೋಕ್ಕೂ ಹೋಗಲ್ಲ ಆ ಪದನೂ ಬೆಳೆಸಲ್ಲ ಆ ಪದ ಅಂಥ ಪದಗಳನ್ನ ಅವ್ರು ಮುಂದುವರಿಸ್ಲಿ ರಾಜ್ಯ ಜನ ಅದನ್ನು ನೋಡಿ ತೀರ್ಮಾನ ಮಾಡ್ತಾರೆ ಯಾರು ಗುಂಡ ಹೌದು ಯಾರು ಸಜ್ಜನ ಹೌದು ಯಾರು ಗುಂಡ ಪಾರ್ಟಿ ಯಾರು ಸಜ್ಜನರ ಪಾರ್ಟಿ ಅವ್ರು ತೀರ್ಮಾನ ಜನ ಮಾಡ್ತಾರೆ